ಚಿತ್ರರಂಗ ಒಂದು ಕುಟುಂಬ ಅಂದಾಗೆ ವಿಜಯ ರಾಘವೇಂದ್ರ ಅವರು ಚಿತ್ರರಂಗದ ಬೆಳವಣಿಗೆಗೆ ಒಂದು ಮೂಲಕ ಆಧಾರ ಸ್ತಂಭವಾಗಿದ್ದಾರೆ। ನಮ್ಮ ಚಿತ್ರರಂಗದಲ್ಲಿ ನಾಯಕ ನಟರಾಗಲಿ ಅವರು ಪ್ರೇಕ್ಷಕರನ್ನು ರಂಜಿಸೋದಕ್ಕಾಗಲಿ ಮತ್ತೊಂದಾಗಲಿ ಅವರ ಮನಸ್ಸು ಬಹಳ ಉಲ್ಲಾಸದಲ್ಲಿರಬೇಕು। ಈಗ ನಾವು ಅವರ ಶ್ರೀಮತಿಯವರನ್ನ ಕಳ್ಕೊಂಡಿದ್ದೀವಿ, ಅದು ಒಂದು ನಮಗೆ ನೋವು। ಜೊತೆಗೆ ಚಿತ್ರರಂಗದಲ್ಲಿ ಬೆಳೀತಾ ಇರುವಂಥ ಪ್ರತಿಭೆಯುಳ್ಳಂಥ ವಿಜಯ ರಾಘವೇಂದ್ರ ಅವರು ಚಟುವಟಿಕೆಯಲ್ಲಿ ಇರೋದಕ್ಕೆ ಅವರಿಗೆ ಈ ಒಂದು ಸಂದರ್ಭ ಅವರಿಗೆ ನೋವನ್ನಲ್ಲಿ ತುಂಬಿಕೊಳ್ಳೋದು, ಅಂಥ ನೋವುಗಳಿಂದ ಹೊರಗಡೆ ಬಂದು ಈಗೇನು ಇಲ್ಲಿವರೆಗೂ ಸಮಾಜದಲ್ಲಿ ಹೇಗೆ ಎಲ್ಲರ ಜೊತೆ ಬೆರೆತು ಇದ್ದರೂ ಆ ಒಂದು ಸೌಭಾಗ್ಯವನ್ನು ನಾವು ನಂಬಿರೋ ಭಗವಂತನೇ ಇವತ್ತು ಈ ಪರಿಸ್ಥಿತಿ ಕಾರಣ ಆದರೂ ಅವ್ರನ್ನ ಮತ್ತೆ ಇನ್ನೊಂದು ಸರಿ ಕೇಳೋದೇನೆಂದರೆ ಅವರ ನೋವನ್ನೆಲ್ಲ ದೂರ ಮಾಡಿ ಮತ್ತೆ ಚಿತ್ರರಂಗದಲ್ಲಿ ಇರಬೇಕು, ಅವರ ಶ್ರೀಮತಿಯವರ ಆತ್ಮಕ್ಕೆ ಶಾಂತಿನ ಸಿಗಲಿ। ಇದು ವಿಧಿಹಾಟ ಅಂಥೇಳಿ ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಅಂತೇಳಿ ಈ ಸಂದರ್ಭ ಹೇಳೋದು। ಇವತ್ತು ವಿಜಯ ರಾಘವೇಂದ್ರ ಧರ್ಮಪತ್ನಿ ಸ್ಪಂದನ ಅವರ ಅಕಾಲಿಕ ನಿಧನದಿಂದ ಇಡೀ ಚಿತ್ರರಂಗ ಆಘಾತ ಆಗಿದೆ। ವಿಜಯ ರಾಘವೇಂದ್ರರು ಸಂಭಾವಿತ ನಟ, ನಯ ನಡತೆ ವಿಜಯ ಸಂಸ್ಕಾರಗಳು ಎಲ್ಲವನ್ನು ಒಳಗೂಡಿಸ್ಕೊಂಡು ಚಿನ್ನಾರ ಮುತ್ತುಗೆ ಇಂಥ ಒಂದು ಸಂದರ್ಭ ಒದಗಿಬಾರ್ದಿತ್ತು ದೇವರು, ಭಗವಂತ ಇಂಥ ಒಂದು ಸ್ಥಿತಿ ಅವರು ಕೊಡಬಾರ್ದಿತ್ತು। ಅದು ತುಂಬ ನೋವಾಗಿದೆ, ಆಘಾತ ಆಗಿದೆ, ಚಿತ್ರರಂಗಕ್ಕೂ ಭಾಳ ನಷ್ಟ ಅನಿಸುತ್ತೆ। ಯಾಕಂದರೆ ಅವರಿಂದ ಭಾಳಷ್ಟು ನಿರೀಕ್ಷೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಭಾಳ ಬ್ಯುಸಿಯಾಗಿದ್ದರು ಅವರು, ಅವ್ರ ತಂದೆ ಅವರ ಸ್ಪಂದನ ತಂದೆ DK ಶಿವರಾಮರು ಅವಳು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು, ಕಳೆದ 35-40 ವರ್ಷಗಳಿಂದ ಅವರು ನಮ್ಮ ಸ್ನೇಹಿತರು, ನಮ್ಮ ಬಗ್ಗೆ ಭಾಳ ಅಪಾರವಾದ ಅವರಿಗೆ ಗೌರವ ಕೊಡುವಂಥ ವ್ಯಕ್ತಿ। ಯಾವಾಗ ಬಂದರು ಮನೆಗೆ ಬಂದರೆ ನಗ್ನಗ್ತಾ ಮಾತಾಡಿ ಆ ಮಗಳ ಮೇಲೆ ಅಷ್ಟೊಂದು ಅಪಾರ ಪ್ರೀತಿ ಇತ್ತು, ಅಂತ ಮಗಳನ್ನ ಕಟ್ಕೊಂಡು ನಿಜವಾಗ್ಲೂ ಅವ್ರು ನೋಡ್ತಾ ಇದ್ದಾರೆ, ತುಂಬ ದುಃಖ ಬಂತು ನಮಗೆ। ಅವರಿಗೆ ಅವ್ರ ಸಾವನ್ನು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡಲಿ ಅವರಿಗೆ। ನಿಜವಾಗ್ಲೂ ಭಾಳ ಕಷ್ಟ, ಅದು ಅವ್ರು ತುಂಬ ನಷ್ಟನೇ ಕೂಡ ಇದನ್ನಂಥ ಒಂದು ಸಂಭಾವಿತ ಹುಡುಗಿ ಅವ್ರು ನೋಡ್ತಾ ಇದ್ದರೆ ಚಾನಲಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ತೊಡಗೋಗ್ಬಿಟ್ಟಿದ್ದಾರೆ। ಇದರಿಂದ ಎಂಟೈರ್ ಕುಟುಂಬಕ್ಕೆ DK ಹರಿಪ್ರಸಾದ್ ಅವರು ಕೂಡ ಭಾಳಷ್ಟು ಹೇಳಿದರು, ಯಾವುದೇ ಥರದ ಇದು ಮಾಡಬೇಡಿ, ತುಂಬ ಚೆನ್ನಾಗಿ ಅವರು ಮಾಧ್ಯಮದವ್ರ ಉತ್ತರ ಕೊಟ್ಟರು। ನಿಜವಾಗ್ಲೂ ಇನ್ನೊಮ್ಮೆ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಎಂಟೈರ್ ನಮ್ಮ ನಿರ್ಮಾಪಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಆರಿಸ್ತೀವಿ। ನಮ್ಮ ಕುಟುಂಬದಲ್ಲಿರುವ MR ಸೀತಾರಾಮ್ ಕಳ್ಕೊಂಡು ನಮಗೆಲ್ಲರಿಗೂ ಬಹಳ ತೀವ್ರವಾದ ದುಃಖ ಸಂಕಟವಾಗಿದೆ। ಇದು ನಮ್ಮ ಈ ಭಾಗದಲ್ಲಿ ಕೊರೋನಾ ಆದ ನಂತರ ಭಾಳ ಸಣ್ಣ ವಯಸ್ಸಿನಲ್ಲಿ ಅಂದರೆ ಯುವಕರಲ್ಲಿ ಸುಮಾರು 30-40 ಈ ಒಂದು ಘಟನೆಗಳಾಗ್ತಿರೋದು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ। ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಹ ಇದೇ ರೀತಿಯಾದ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು ನಿಮಗೆಲ್ಲರಿಗೂ ಭಾಳ ಆಘಾತ ತಂದಿದ್ದು, ಹೆಚ್ಚು ಕಡಿಮೆ 1.5 ವರ್ಷನೇ ಆಗಿದೆ। ಅದೇ ರೀತಿಯಾದ ಒಂದು ಈ ಆಘಾತ ನಮ್ಮ ಶಿವರಾಮ್ ಅವರ ಪುತ್ರಿ ವಿಜಯ ರಾಘವೇಂದ್ರ ಅವರ ಪತ್ನಿ ಮತ್ತು ಈ ಕುಟುಂಬದ ಒಂದು ಹೆಣ್ಣು ಮಗಳು ಈ ರೀತಿಯಾದ ಒಂದು ನಮ್ಮನ್ನೆಲ್ಲ ಅಗಲಿ ಹೋಗಿರೋದಕ್ಕೆ ನಮಗೆಲ್ಲರಿಗೂ ಸಹ ತೀವ್ರವಾದ ದುಃಖವಾಗಿದೆ। ನಾವೆಲ್ಲರೂ ಇವತ್ತು ನಿನ್ನೆಯಿಂದ ಈ ಕುಟುಂಬದವರ ಜೊತೆಯಲ್ಲಿ ಅವ್ರಿಗೆ ಕಳ್ಕೊಂಡಿರೋದನ್ನು ನಾವು ವಾಪಸ್ ಕೊಡೋಕ್ಕಂತೂ ನಮ್ಮ ಕೈಲಿ ಆಗೋದಿಲ್ಲ, ಆದರೂ ಅವರ ಒಂದು ಆತ್ಮಸ್ಥೈರ್ಯಕ್ಕೆ ನಾವೆಲ್ಲರೂ ಸಹ ಅವರೊಡನೆ ನಿಂತು ಈ ಒಂದು ದುಃಖದ ಸಮಯದಲ್ಲಿ ಅವ್ರ ಜೊತೆಗಿರೋದಕ್ಕೆ ನಾವೆಲ್ಲರೂ ಇವತ್ತು ನಿಂತಿದ್ದೇವೆ। ಈ ಒಂದು ಕುಟುಂಬದಲ್ಲಿ ಆಗಿರೋ ಆಘಾತಕ್ಕೆ ಅವರೆಲ್ಲರಿಗೂ ಭಗವಂತ ಒಂದು ನೋವನ್ನು ಭರಿಸುವ ಒಂದು ಶಕ್ತಿಯನ್ನು ಕೊಡಲಿ। ದಿವಂಗತರಾದ ಶ್ರೀಮತಿ ಸ್ಪಂದನ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ನೀಡಲಿ ಅಂತ ನಾನು ಈ ಒಂದು ಸಮಯದಲ್ಲಿ ಸ್ಮರಿಸ್ತಾ ಇದ್ದೇನೆ। ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನಮಗೆಲ್ಲ ತಿಳಿದಿರುವಂತೆ ನಾರಾಯಣ ಗುರು ಮಠ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನವರ ಸಾವು ಎಲ್ಲರಿಗೂ ಸಹ ಬಹಳಷ್ಟು ದುಃಖ ತರಿಸಿದೆ. ವಿಧಿ ಇಷ್ಟೊಂದು ಕ್ರೂರಣ ಅಂತ ಒಂದು ಕಡೆ ಅನಿಸುತ್ತೆ. ಬಹಳ ಸರಳ ಸಜ್ಜನಿಕೆಯ ಈ ಕುಟುಂಬಕ್ಕೆ ಇದೊಂದು ಆಘಾತ ತಂದಿರೋದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರ್ತಾ, ಅವರಿಗೆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಪೀಡಿತ ಸಮಾಜದ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಆ ಆತ್ಮಕ್ಕೆ, ಸ್ಪಂದನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದ್ದೇವೆ. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.